ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ನಿಮಗೆ ತಿಳಿಸಾರು ಪುಡಿ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀನಿ. ಅದಕ್ಕೆ ಬೇಕಾಗಿರೋಂಥ ಐಟಮ್ಸ್, ಫಸ್ಟು ನಾನಿಲ್ಲಿ 2 ಸ್ಪೂನ್ ಆಗೋಷ್ಟು ಉದ್ದಿನ ಬೇಳೆ ತೊಗೊಂಡಿದ್ದೀನಿ, 1/2 ಸ್ಪೂನ್ ಆಗೋಷ್ಟು ಧನಿಯಾ, 1/2 ಸ್ಪೂನ್ ಆಗೋಷ್ಟು ಸಾಸಿವೆ, 1/2 ಸ್ಪೂನ್ ಮೆಂತ್ಯೆ, 4 ಸ್ಪೂನ್ ಜೀರಿಗೆ, 2 ಸ್ಪೂನ್ ಆಗೋಷ್ಟು ಮೆಣಸು, ಮತ್ತು 1 ಸ್ವಲ್ಪ ಕರಿಬೇವು, 50 ಗ್ರಾಮ್ ಆಗೋಷ್ಟು ಬಾಡಿಗೆಕಾಯಿ ತೊಗೊಂಡಿದ್ದೀನಿ, ಖಾರಕ್ಕೆ 1/4, ಗುಂಟೂರುಕಾಯಿ ಅದರಲ್ಲೇ ಹಾಕ್ಕೊಂಡಿದ್ದೀನಿ ನಾನು, 1/2 ಸ್ಪೂನ್ ಆಗೋಷ್ಟು ಅರಿಶಿನ, ಸ್ವಲ್ಪ ಇಂಗು. ಈ ಪುಡಿ ಒಂದು 5-6 ಸಲಕ್ಕೆ ಆಗೋಷ್ಟು ನಾನು ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಇನ್ನೂ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ನು ಪ್ರೆಸ್ ಮಾಡಿ. ಫಸ್ಟು ನಾನು ಇದನ್ನೆಲ್ಲ ಡ್ರೈ ರೋಸ್ಟ್ ಮಾಡ್ಕೋತೀನಿ. ಫಸ್ಟು ನಾನು ಧನಿಯ ಹಾಕ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೋತೀನಿ. ಎಲ್ಲ ಸಣ್ಣೂರಿಯಲ್ಲಿ ಚೆನ್ನಾಗಿ ಹುರ್ಕೊಳ್ಳಿ. ಈ ಥರ ತಿಳಿ ಸಾರು ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಈಗ ನಾನು ಉದ್ದಿನ ಬೇಳೆನ ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ನಾನು ಸಾಸಿವೆ ಹಾಕ್ಕೋತಾ ಇದ್ದೀನಿ, ಅದನ್ನು ಚೆನ್ನಾಗಿ ಹುರ್ಕೊಳ್ಳಿ. ಜೀರಿಗೆನೂ ಚೆನ್ನಾಗಿ ಹುರ್ಕೊಂಡು ಒಂದು ಪ್ಲೇಟ್ಗೆ ಹಾಕ್ಕೋತೀನಿ ನಾನು. ನೆಕ್ಸ್ಟ್ ಮೆಂತ್ಯ ಹಾಕ್ಕೋತಾ ಇದ್ದೀನಿ, ಮೆಂತ್ಯನೂ ಹುರಿದಾದ್ಮೇಲೆ ನಾನು ಮೆಣಸು ಹಾಕ್ಕೋತಾ ಇದ್ದೀನಿ. ಮೆಣಸು ಬೇಕಾದ್ರೆ ಇನ್ನೊಂದು ಸ್ವಲ್ಪ ಸೇರಿಸ್ಕೋಬೋದು, 1/2 ಸ್ಪೂನ್ ಆಗೋಷ್ಟು ಜಾಸ್ತಿ ಹಾಕ್ಕೊಳ್ಳಿ. ಮತ್ತು ನಾನು ಕರಿಬೇವು ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ಕರಿಬೇವು ಏನು ಜಾಸ್ತಿ ಹಾಕ್ಕೋಬೇಡಿ, ಕಲರ್ ಚೇಂಜ್ ಆಗಿಬಿಡುತ್ತೆ. ಈಗ ನಾನು ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಮೆಣಸಿನ್ಕಾಯಿ ನಾನು ಇದ್ರ ಜೊತೆ ನಾನು ಖಾರ ಬೇಕು ಅಂತ ನಾನು ಗುಂಟೂರುಕಾಯಿ 1/4 ಕೈ ಸೇರಿಸ್ಕೊಂಡಿದ್ದೀನಿ. ನಿಮಗೆ ಖಾರ ಬೇಡ ಅಂದರೆ ಬರೀ ಬಾಡಿಗೆಕಾಯಿನೇ ಹುರ್ಕೊಳ್ಳಿ. ಇಲ್ಲಿ ನಾನು ಒಂದು ಸ್ವಲ್ಪ ಇಂಗು ಮತ್ತು ಸ್ವಲ್ಪ ಅರಿಶಿನ ಸೇರಿಸ್ಕೊಂಡು ಆರಾಗಿಬಿಟ್ಟು ಇದನ್ನು ಪುಡಿ ಮಾಡ್ಕೋತೀನಿ. ಇಲ್ಲಿ ಸರ್ ಯಾವ ರೀತಿ ಮಾಡೋದಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ನಿಮಗೆ ಅದರ ಲಿಂಕ್ ಬೇಕಿದ್ರೆ ಡಿಸ್ಕ್ರಿಪ್ಷನಲ್ಲಿ ಮತ್ತು ಐ ಬಟನ್ನಲ್ಲಿ ಹಾಕಿರ್ತೀನಿ, ಬೇಕಿದ್ರೆ ಚೆಕ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.